ನೀವೇನ್ ಮನುಷ್ಯರಾ ಅಥವಾ ಏನಪ್ಪ, ಯಾಕೋ ನನ್ ಪ್ರಾಣ ತಿಂತೀರಿ? ನಿಮ್ಗೇನ್ ಮಾನ ಮರ್ಯಾದೆ ಇದೆಯಾ? ಯಾಕಪ್ಪ ಇಷ್ಟು ಫೋನ್ ಮಾಡ್ತೀರಿ? ಇಲ್ಲ ಗುರುಗಳೇ, ನೀವು ಕಲಿಯುಗದ ಕಲಿಯುಗದ ಮಹಾಪುರುಷರು. ನೀವು ಅಯ್ಯೋ ನಿನ್ ಕಾಲ್ ಹಿಡಿತೀನಿ ಬಿಟ್ಬಿಟ್ರು. ಯುಗ ಪುರುಷರು ಸರ್, ಇಂತ ಕಾಲದಲ್ಲಿ ನಿಮ್ಮಂತವ್ರು ಸಿಗ್ಬೇಕಂದ್ರೆ ನಾವು ಏನೋ ದೊಡ್ಡ ಬಹಳ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ ಸರ್. ನಿಮ್ಗೆ ನಿಮ್ ಕೂಡ ಮಾತಾಡ್ಬೇಕಾದ್ರೆ, ನಿಮ್ ಫೋನ್ ರಿಸೀವ್ ಮಾಡ್ಬೇಕಾದ್ರೆ. ಅರೆ ಮುಖ ಮೂತಿ ಗೊತ್ತಿಲ್ಲ, ನೀನು ಯಾರು ಅಂತ ಗೊತ್ತಿಲ್ಲ, ಅವ್ರ ಹತ್ರ ಫೋನ್ ಮಾಡಿ ಪ್ರಾಣ ತಿಂತೀಯಲ್ಲೋ ನೀನು ಸರ್ ಮುಖ ನೋಡೋದ್ ಯಾಕೆ ಬೇಕು ಸರ್? ದೇವ್ರ ಹತ್ರ ಹೋದ್ರೆ ದೇವ್ರ ಹತ್ರ ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡಿದ್ರೆ ಅದು ದೇವ್ರಿಗೆ ಒಳ್ಳೇದು ಸರ್, ನಮಗೂ ಒಳ್ಳೇದು ಸರ್. ಬಿಟ್ಬಿಡ್ರೋ, ನಿನ್ ಕಾಲ್ ಹಿಡಿತೀನಿ ನೀವು ಹಂಗೆ ಸರ್. ನಿಮ್ ಹತ್ರ ನಾವು ತಂದಿರೋ ಮಾತಾಡ್ಬೇಕಾದ್ರೆ, ನಿಮ್ ಹತ್ರ ನಾವು ಮಾತಾಡ್ಬೇಕಾದ್ರೆ ಸರ್, ಅದು ಕಂಟಿನ್ಯೂಸ್ ಬೆಳಗ್ಗೆಯಿಂದ ಫೋನ್ ಮಾಡಿದ್ರೆ, ವಿಡಿಯೋಗಳಿಂದ ಏನಾದ್ರೂ ಕಲಿಯೋದಿದ್ರೆ ಕಲೀರಿ, ಹಿಂಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಬಿಟ್ಬಿಡ್ರಪ್ಪ ನೀವು ಸರ್. ಕಲಿಯದ ಸರ್ ನಿಮ್ ವಿಡಿಯೋಗಳೆಲ್ಲ ಬಹಳ ನೋಡಿ ಸರ್, ಆದ್ರೆ ಒಂದ್ ಪ್ರಶ್ನೆ ಮಾತ್ರ ನೀವು ಅದನ್ನ ನಮ್ ಬಾಯಲ್ಲಿ ಕೇಳಿಲ್ಲ ಸರ್, ಇನ್ನು ಯಾವ ವಿಡಿಯೋದಾಗೂ ಹೇಳ ಬೇಗ. ಸರ್. ಇವಾಗ ಹೆಣ್ಮಕ್ಳು ಡಿಲಿವರಿ ಆಗ್ತೈತಲ್ಲ ಸರ್, ಸರ್ ಅದು 9 ತಿಂಗಳು ಆದ್ಮೇಲೆ ಸಂಡಾಸ್ ಮಾಡ್ತೈತಿ ಒಳಗಡೆ ಕೂಸಂತಾರೆ ಸರ್, ನಮಗ ಅನುಮಾನ ಸರ್. ಅದು ಡಾಕ್ಟರ್ ಹೇಳ್ತಾರೆ ಸುಳ್ಳು ಅಂದ್ರೆ ಸಂಡಾಸ್ ಮಾಡುತ್ತೆ, ಮಗು ಎಲ್ಲ ತಯಾರಾಗಿದೆ, ಕೊನೆ ಕೊನೆಯಲ್ಲಿ ತಾಯಿಯ ಆಹಾರ ಮಗುಗೆ ಸೇರಿ ಮಗುಗೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಇದೆಯಲ್ಲ, ವಿಸರ್ಜನಾಂಗ ಕ್ರಿಯೆ ಶುರು ಮಾಡಿರ್ತಾರೆ ದೇವರು. ಹೌದು ಸರ್. ಆದ್ರೆ ಅದು ತುಂಬಾ ಪವಿತ್ರ ಆಗಿರುತ್ತೆ ಅದು, ಅಂದ್ರೆ ನಮ್ ತರ ಹೊಲಸು ಅನ್ನಿಸ್ಕೊಳ್ಳಲ್ಲ ಅದು. ಅದಕ್ಕೆ ಸರ್ ಇವಾಗ ಅದು ಅದು ಅದನ್ನ ಮೆಕಾಲ್ವೆಟ್ ಅಂತ ಇಂಗ್ಲಿಷ್ ಅಲ್ಲಿ ಅಂತಾರೆ. ಮೆಕಾಲ್ವೆಟ್ ಅಂದ್ರೆ ಅದು ಅಮ್ಮನ ಆಹಾರದಿಂದ 9ನೇ ತಿಂಗಳಲ್ಲಿ ಆದ್ಮೇಲೆ ತನ್ನ ಮೋಷನ್ ಅನ್ನ ತಾನು ಹೊರಗಾಕತ್ತೆ, ತನ್ನ ಅಮೇಧ್ಯವನ್ನ ಅದು ಕಲ್ತ್ಕೊಳ್ಳುತ್ತೆ ಹೆಂಗ್ ಮಾಡುದು ಅಂತ. ಅದಾದ್ಮೇಲೆ ಆ ಅಮೇಧ್ಯ ಅಮ್ಮನ ದೇಹ ಅದನ್ನ ಆ ನೀರಿನ ಶುದ್ಧ ಮಾಡ್ಕೊಳ್ಳುತ್ತೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಇದೆಯಲ್ಲ, ಅದನ್ನ ನೀರ್ ರಸ ಜರಾವಾಯು ರಸ, ಆ ರಸನ ಅಮ್ಮ ಹೊರಗಾಕತ್ತೆ. ಇದು ಒಂದು ಕಲಿಕೆ ಮೋಷನ್. ನಾವು ದೊಡ್ಡವರೇ ಯಾರಾದ್ರೂ ನಾಯಿ ಹೊಲಸ್ ತಿನ್ನತ್ತೆ ಸಾಯತ್ತಾ? ಎಷ್ಟೋ ಜನ ಮಕ್ಕಳು ಹುಟ್ಟಿರೋ ಮಕ್ಕಳು ತಾಯಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮಗು ಅದ್ರ ಮೋಷನ್ ಅದೇ ಮಾಡಿ ಅದು ತಿಂದ್ಬಿಡುತ್ತೆ ಪಾಪ. ಕರೆಕ್ಟ್ ಸರ್. ಅವಾಗ ತಾಯಿ ಎತ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡಿ ಬಾಯೆಲ್ಲ ತೊಳಿತಾರೆ, ಅವಾಗ ಮಗು ಸತ್ತೋಗುತ್ತಾ? ಮೋಷನ್ ತಿಂದ್ರೆ ಯಾರಾದ್ರು ಸತ್ತೋಗ್ತಾರನ್ನ? ಇಲ್ಲ ಸರ್. ಇವರೆಲ್ಲ ಆಟಗಳು ಆಡ್ತಾ ಇದಾರೆ, ಎಲ್ಲ ಜನಗಳ ತಲೆ ಕೆಡಿಸ್ತದೆ. ಇವಾಗ ಈ ಆಡಿಯೋ ಹಾಕಿದ್ರೆ ಏನೋ ಅವ್ರಿಗೆ ತಿಳಿದಂಗ ಬಂದು ಮಾತಾಡ್ತಾರೆ. ಮೋಷನ್ ತಿಂದ್ರೆ ಯಾರೋ ಸತ್ತೋಗ್ತಾರೆ. ಅದಕ್ಕೆ ಇದು ಒಂದು ನಂಬಿತ್ತರ. ಕೇಳಲೇ ಕತ್ತೆ. ಓಕೆ ಸರ್, ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳು. ಮಗು ವಾಷಿಂಗ್ ಮಿಷಿನ್ ಪ್ಯಾಕ್ ಮಾಡಿರ್ತಾರಲ್ಲ ಫ್ರಿಜ್, ಹಂಗೆ ಹೊರಗೆ ಬರುತ್ತೆ ಸುಮ್ಸುಮ್ನೆ, ಅದು ಬಾಯಿ ತೆಗೆಯೋದೇ ಇಲ್ಲ ಒಳಗಡೆ, ಯಾಕಂದ್ರೆ ಅದು ಹೊಕ್ಕಳಿಂದ ಆಹಾರ ತಗೋತಾ ಇರುತ್ತೆ. ಬಾಯಿ ತೆಗೆದ್ರು ಒಳಗಡೆ ಹೀರ್ಕೊಳ್ಳಲ್ಲ ಏನು. ಆ ಮೋಷನ್ ತಿನ್ನೋದೇ ಆದ್ರೆ ನೀರು ಕುಡಿಬೇಕಲ್ಲ ಅದು. ಹೌದ್ ಸರ್, ಬರಬರ ನೀವು ಉಚ್ಚಾರ ಮಾಡ್ಬೇಕಲ್ಲ, ಹಂಗೇನಿಲ್ಲ ಅದು ಪ್ಯಾಕ್ಡ್ ಇರುತ್ತೆ. ನಾನು ಡೆಲಿವರಿನ ನೇರವಾಗಿ ನೋಡಿ ಹೇಳ್ತಾ ಇದೀನಿ. ಮಧ್ಯ ಮಾತಾಡ ನೀನು, ಇಲ್ಲ ಇಲ್ಲ ಸರ್. ಕಿವಿ ಮೂಗಲ್ಲಿ ಕಿವಿಲಿ ಎಲ್ಲ ಹೋಗ್ಬೇಕಲ್ಲ ನೀರು, ಹೋಗಲ್ಲ ನೋಡು, ಎಲ್ಲ ಪ್ಯಾಕ್ಡ್ ಇರುತ್ತೆ. ಹೊರಗಡೆ ಬಂದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ಇಷ್ಟು ಉತ್ತರ ಹೇಳ ನೀನು. ಮಗು ಆಗೋವರೆಗೂ ಇಲ್ದೇ ಇರೋ ಹಾಲು ತಾಯಿಯಲ್ಲಿ, ಮಗು ಆದ ತಕ್ಷಣ ಹೆಂಗ್ ಬರುತ್ತೆ? ಏಯ್, ಮಗು ಆಗೋಕ ಅರ್ಧ ಗಂಟೆ ಮುಂಚೆನೂ ಹಾಲು ಬರಲ್ಲ. ಅಂದ್ರೆ ದೇವ್ರು ನೋಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೇ ಸರ್, ಒಂದೇ ಸರ್, ಒಂದೇ ಸರ್ ಕೇಳ್ತೀನಿ ಸರ್. ಇವಾಗ ರೀ ಅದು ಕೂಸು ನೀರ್ ಕುಡಿಯಲ್ಲ, ಹೊಲಸ್ ನೀರ್ ಕುಡಿದ್ಬಿಟ್ಟೈತಿ, ಉಸಿರಾಡಕ್ ತೊಂದ್ರೆ ಆಗುತ್ತೆ, ಎಲ್ಲ ಫ್ರಿಜ್ ನಾಗ ಇಡಬೇಕು ಈ ತರ ಎಲ್ಲ. ಹೊಲಸ್ ನೀರ್ ನೀನ್ ಕುಡಿಯೋ, ಉಸಿರಾಡಕ್ ತೊಂದ್ರೆ ಆಗ್ಬಿಟ್ರೆ ನಿನ್ ಮಾತು ಕೇಳ್ಬಿಡ್ತೀನಿ. ನಿನ್ನ ಯೂರಿನ್ ಸ್ವಮೂತ್ರ ಅಥವಾ ಗೋಮೂತ್ರ ಕುಡಿಯೋ ನೀನು, ಅದ ಹೆಂಗ್ ನಿನ್ ಸತ್ತೋಗ್ತೀಯ ನೋಡೋಣ. ನಿನ್ ಮನುಷ್ಯನ ಮೂತ್ರ ಬಿಡು, ನಿನ್ನ ಮೂತ್ರ ನಿನ್ ಮುರಾರ್ಜಿ ದೇಸಾಯಿ ಅಂತ ನಮ್ಮ PM ಇದ್ರು, ಅವ್ರು ದಿನ ಬೆಳಗ್ಗೆ ಅವ್ರ ಮೂತ್ರ ಕುಡಿತಿದ್ರು, ಅವ್ರ ಪ್ರಾಣ ಹೋಗ್ತಿರ್ಲಿಲ್ಲ. ಓಲಿ ನಿನ್ ಗೋಮೂತ್ರ ಕುಡಿದ್ ಬಿಡು, ಒಂದು ಗ್ಲಾಸ್ ಫುಲ್ ಕುಡಿ. ನೀನ್ ಏನಾದ್ರು ಹೋಗ್ಬಿಟ್ರೆ ಅವಾಗ ಇವ್ರ ಮಾತ್ ನಾನ್ ನಂಬ್ತೀನಿ. ಓಕೆ ಸರ್. ಆದರೆ ಇವಾಗ ಕೂಸ ಎಲ್ಲ ಏನ್ ಅಳಕ್ ಸ್ಟಾರ್ಟ್ ಮಾಡುತ್ತೆ? ಅದು ಏನು ಕೂಸಿನ ಮೂತ್ರ ಇದೆಯಲ್ಲ, ಓಕೆ, ಅತಿ ಶ್ರೇಷ್ಠ. ಅದು ಏನು ಕಲ್ಮಶಗಳ ಇರಲ್ಲ, ಅತಿ ಪವಿತ್ರ. ಅದು ಬೀಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಏನು ಕೆಟ್ಟದ್ದು ಕುಡಿಯೋದಿಲ್ಲ, ಕೆಟ್ಟ ಕೆಲಸ ಮಾಡಲ್ಲ. ಅದಕ್ಕೆ ಹೆಂಗೋ ಕೆಟ್ಟ ಯೂರಿನ್ ಬರುತ್ತೆ. ಪವಿತ್ರ ಅದು, ಶಿಶುವಿನ ಮೂತ್ರ ಇದೆಯಲ್ಲ ಅತಿ ಪವಿತ್ರ. ಅದನ್ನ ಅದು ಔಷಧೀಯ, ಅದು ಪ್ರಾಣ ಹೋಗಲ್ಲ ಸರ್. ಅದೇ ತಲೆ ತಿಂತಾರೋ ನಾವು, ನಮ್ಗೆ ಇನ್ನೇನ್ ಬೇರೆ ಕೆಲಸ ಇಲ್ವೇ ನಾವು 24? ಇಲ್ಲ ಇಲ್ಲ ಸರ್, ಒಂದೇ ಸೆಕೆಂಡ್. ಅದೇ ಸರ್, ಕೂಸು ಆಮೇಲೆ ನೀರ್ ಕುಡದಂತ ತಕ್ಷಣ ನೆರಳತೈತಲ್ ಸರ್, ಆತರ ಪ್ರಾಬ್ಲಮ್ ಸರಿ ಹೋಗ್ಬೇಕು, ಸರಿ ಹೋಗುತ್ತಲ್ಲ ಸರ್ ಆತರ ಮಾಡಿ? ಅರೇ ಆಗೋದೇ ಇಲ್ವಾ, ಏನು ಆಗೋದಿಲ್ಲ, ಡಾಕ್ಟರ್ಗಳೆಲ್ಲ ಸುಳ್ಳು ಹೇಳ್ತಾರೆ. ಇಡು,
ಓಕೆ ಸರ್, ಓಕೆ ಸರ್. ಸರ್ ಒಂದು ಇನ್ನೊಂದ್ ಸಲ ಸಣ್ಣ ಫೋನ್ ಟೆಕ್ನಿಕ್ ಮಾಡಿದ್ಯಾ, ಬ್ಲಾಕ್ ಮಾಡಿ ಬಿಸಾಕ್ ಬಿಡ್ತೀನಿ. ಸರ್, ಸರ್ ಬ್ಲಾಕ್ ಮಾಡಕಂತ ಸರ್ ಒಂದೇ ಇನ್ನೊಂದೇ ಸರ್ ನಮ್ ಕಡೆ ಸರ್. ಸರ್ ಇವಾಗ ವಿಜ್ಞಾನಕ್ಕೂ ನಿಮ್ಗೆ ಯಾಕಲ್ಲ ಸರ್, ಗಂಗಾ ಮಾತೆ ಪವಿತ್ರ ಅಂತಾರೆ ಸರ್. ಇವಾಗ ನಾವು ಅದೇ ಸರ್, ಇವಾಗ ಹೊಲಸ್ ನೀರು ಕುಡಿದ್ರೆ ಏನಾಗಲ್ಲ, ನಾವು ಹೋಗಿ ಸರ್ ಗಂಗಾ ಮಾತೆ ಒಳಗಡೆ ಎಂತ ನೀರು ಇದ್ರೂ ನಾವು ಪವಿತ್ರ ಆಗ್ತೀವಿ ಸರ್. ಆದ್ರೆ ಅದನ್ನ ವಿಜ್ಞಾನಿಗಳು ಯಾಕೆ ನಂಬಲ್ಲ ಅಂತ ಸರ್ ನಾವು. ಅವ್ರು ನಂಬೋದಿಲ್ಲ, ನಾ ಏನ್ ಮಾಡೋದು, ಅವ್ರನ್ನ ಕೇಳು. ಗಂಗಾ ಇವಾಗ ನೀರನ್ನ ವಿಜ್ಞಾನಿಗಳೆಲ್ಲ ನಂಬಿದ್ದಾರೆ, ವಿಶ್ವದ ವಿಜ್ಞಾನಿಗಳ ನಂಬಿದ್ದಾರೆ. ಇನ್ನು ಹೌದು ಎಂದು ಒಂದ್ ಹೇಳ, ಪ್ರತಿ ನದಿಯಲ್ಲಿ ಹೌದು ಸರ್, ಕೋಟ್ಯಾನು ಕೋಟಿ ಮೀನುಗಳು ಉಚ್ಚೆ ಮಾಡಿರುತ್ತೆ, ಹೌದು ನಾವ್ಯಾಕೆ ಅದು ಸಾಯೋದಿಲ್ಲ? ಅದೇ ಸರ್. ಗಂಗಾ ಮಾತ್ರ ಪವಿತ್ರ ಸರ್, ಭಾರಿ ಮತ್ತೆ ಪವಿತ್ರ, ಅವ್ರು ಎಲ್ಲಾನು ಸಹಿಸ್ಕೊಂತಾರೆ ಅವರು. ಎಲ್ಲ ಪವಿತ್ರ, ನಿನ್ ತಲೆ ತಿಂತೀಯ ತುಂಬಾ, ಇಡ ಫೋನು. ಇಲ್ಲ ಇಲ್ಲ ಸರ್, ಸರ್ ತುಂಬಾ ಇಲ್ಲ ಸರ್, ನಿಜವಲ್ಲ ಸರ್. ನೀವೇ ಆತರ ಸರ್, ನೀವ್ ಎಲ್ಲಾನು ಸಹಿಸ್ಕೊಂತಿರಲ್ಲ ಸರ್. ನಿಮ್ಗೆ ಎಂತ ಈ ಕಲಿಯುಗದಾಗ ಇಂತ ಪುರುಷನ್ ಎಲ್ಲಿ ಹೆಂಗ್ ಸಹಿಸ್ಕೊತಾ ಒಂಥರ ಇದ್ದೀನಿ ನಿಮ್ಮ, ನೀವು ಬೈತಾ ಇದ್ರೆ ಯಾಕೆ ಎಲ್ಲಿ ಬಂದ್ರಿ ಸಹಿಸ್ಕೊ. ಸರ್, ನೀವ್ ಈ ಲೋಕಕ್ಕೆ ಯಾಕೆ ಬಂದ್ಬಿಟ್ರಿ ಸರ್? ನೀವ್ ಈ ಜನ ಎಲ್ಲ ಹೋಗ್ತಿದ್ರಲ್ಲ ಸರ್, ಇದಕ್ಕೆ ಏನ್ ಇರ್ತಿರಲ್ಲ ಸರ್. ನೀವ್ ಎಂತ ಅದು ಕಲಿಯುಗದಾಗ ಇಂತ ಪುರುಷ ಬಿಟ್ರಿ ಅಂದ್ರ ಸರ್, ನಮ್ಗೆ ಅಯ್ಯೋ, ಏನೋ ಒಂಥರ ಬಾರೋ ಸರ್. ನೀನು, ಬಾರೋ ನೀನು, ನಾನು ಅಲ್ಲ ಸರ್, ನಮ್ ಶಿವರಾತ್ರಿಗೆ ನಾನು ತಂದೆ ಎಲ್ಲಿದ್ರೆ ಅಲ್ಲಿ ಸರ್, ಬರ್ತೀಯನ? ಯಾವ ಊರ ನಿಂದು? ಸರ್ ನಿಮ್ ಹತ್ರ ನೋಡ್ಬೇಕಾರ ಸರ್, ನಿಮ್ ಫಸ್ಟ್ ನಿಮ್ಮನ್ನ ನೋಡಲ್ಲ ಸರ್. ನನ್ ಕಣ್ ಮುಚ್ಕೊಂಡ್ ನಿಮ್ ಕಾಲಿಗೆ ನಮಸ್ಕಾರ ಮಾಡಿ ಆಮೇಲೆ ನಿಮ್ ಕಣ್ ಬಿಟ್ಟು ಏ, ಬರ್ತೀನಿ ಅದು ಬೇಡ, ಅದೆಲ್ಲ ಬಿಡು. ಎಲ್ಲಿದ್ಯಾ ನೀನು, ಯಾವ ಊರು ಹೇಳು? ಸರ್. ನಂದು ಈ ಕಡೆ ಸರ್, ಇಲ್ಲಿ ಮುದ್ದೇವಾಳ ತಾಲೂಕು ಸರ್, ಬಿಜಾಪುರ ಡಿಸ್ಟ್ರಿಕ್. ಬಾ, ನಾನು ಎಲ್ಲಿದ್ದೀನಿ ಅಂತ ನಿನ್ಗೆ ಗೊತ್ತಾಗತ್ತೆ ಸರ್. ಎಲ್ಲಿ ಹೇಳಿ ಶಿವರಾತ್ರಿಗೆ. ಸರ್, ಗ್ಯಾರಂಟಿ ನಾನು ಏನೇ ಇದ್ರು ಬಿಟ್ಟು ಬಂದು ನೋಡ್ತೀನಿ ಸರ್. ಆಯ್ತು ಆಯ್ತು, ಎಲ್ಲರೂ ಬನ್ನಿ. ಆಯ್ತು, ಸರ್ ಎಲ್ಲಿ ಬರ್ತೀರಿ ಸರ್? ಏ ಹೇಳಲ್ಲ, ಅದು ನಿಂಗೆ ಧೈರ್ಯ ಆದ್ರೆ ಕಂಡಿಡ್ಕೊಂಡ್ ಬಾ. ಓಕೆ ಸರ್, ಕಂಡಿದೀವಿ ಸರ್. ಈ ಮಾತು ಭಾರಿ ಇಷ್ಟ ಆಗುತ್ತೆ ಸರ್. ನಮ್ಗೆ ಒಂದು ಮನೆ ಒಬ್ಬರು ಬುಕ್ಸ್ ಕೇಳಿದ್ರು ಸರ್, ನೀವು ಹೋಗಿ ಬುಕ್ಸ್ ಹುಡುಕ್ಯಾಡೋ, ನಾನು ಹೇಳಲ್ಲ ಅಂದ್ರೆ ಸರ್. ನಾನು ಇವಾಗ ಹೇಳಿ, ನಾನು ಸರ್ ಫೇಸ್ಬುಕ್ ನಲ್ಲಿ ಹುಡುಕ್ಯಾಡ ನಾನು ಬುಕ್ ತರ್ಸ್ಕೊಂತೀನಿ ಸರ್. ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಇಂದ ತರ್ಸ್ಕೊಳಕತ್ತೀನಿ ಸರ್ ನಾನು. ಆಯ್ತು, ಇಡು ಫೋನ್.